ನಮಸ್ಕಾರ ವೀಕ್ಷಕರೇ, ಮುಗುವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರು ಮಹಾನಗರ ಪಾಲಿಕೆಯ 4 ಸ್ಥಾಯಿ ಸಮಿತಿಗಳಿಗೆ ಇದೇ ತಿಂಗಳ 21ರಂದು ಚುನಾವಣೆ ನಡೆಯಲಿದ್ದು, 3 ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಲು ಕಾಂಗ್ರೆಸ್ ಜೆಡಿಎಸ್ ಮುಖಂಡರುಗಳು ಮಾತುಕತೆ ನಡೆಸುತ್ತಿದ್ದಾರೆ. ಹಣಕಾಸು ಸ್ಥಾಯಿ ಸಮಿತಿಗೆ ಕಾಂಗ್ರೆಸ್ ಪಡೆದುಕೊಳ್ಳಲಿದ್ದು, ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಮತ್ತು ಲೆಕ್ಕಪತ್ರ ಸ್ಥಾಯಿ ಸಮಿತಿಗೆ ಜೆಡಿಎಸ್ಗೆ ಬಿಟ್ಟುಕೊಡಲು ಮುಂದಾಗಿದೆ. ನಗರ ಯೋಜನಾ ಸ್ಥಾಯಿ ಸಮಿತಿಗೆ ಬಿಜೆಪಿಗೆ ನೀಡಲು ಚಿಂತನೆ ನಡೆಸಿದ್ದು, ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ಮತ್ತು ನಗರ ಶಾಸಕ ಜ್ಯೋತಿ ಗಣೇಶ್ ನಡುವೆ ಮಾತುಕತೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ತಿಳಿಸಿದರು. ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಸೈಯದ್ ನಯಾಜ್ ರವರು 3 ಬಾರಿ ಪಡೆದುಕೊಂಡಿದ್ದು, ಈ ಬಾರಿ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯು ಜೆಡಿಎಸ್ ಪಾಲಾಗಲಿದೆ. ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಸ್ಥಾನವು ಬಿಜೆಪಿಗೆ ದೊರೆಯಲಿದೆ. 21ರಂದು ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳ ಚುನಾವಣೆ ಹಿನ್ನೆಲೆಯಲ್ಲಿ ಪಾಲಿಕೆಯಲ್ಲಿ ಬಿರುಸಿನ ಚಟುವಟಿಕೆಗಳು ನಡೆಯುತ್ತಿದೆ. ತುಮಕೂರು ಮಹಾನಗರ ಪಾಲಿಕೆಗೆ ಹಿಂದಿನ ತಿಂಗಳು ಮಹಾಪೌರರು ಹಾಗೂ ಉಪಮಹಾಪೌರರ ಚುನಾವಣೆ ನಡೆದಿದೆ. ಅದರ ಜೊತೆಗೆ 4 ಸ್ಥಾಯಿ ಸಮಿತಿಗಳ ಚುನಾವಣೆ ಆಗಬೇಕಾಗಿತ್ತು. ಕಾರಣಾಂತರದಿಂದ ಅದನ್ನು ಮುಂದೂಡಿ ಇದೇ ತಿಂಗಳು ಅಕ್ಟೋಬರ್ 21ನೇ ತಾರೀಕು ಶುಕ್ರವಾರ ದಿವಸ 4 ಸ್ಥಾಯಿ ಸಮಿತಿಗಳ ಸದಸ್ಯರುಗಳ ಚುನಾವಣೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷದಿಂದ, JDSನಿಂದ ಹಾಗೂ BJPಯಿಂದ ಈಗಾಗಲೇ ನಾವು ಒಮ್ಮತದಿಂದ ಈ ಹಿಂದೆ ಯಾತ್ರೆಯನ್ನು ನಾವು ನಡ್ಕೊಂಡ್ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಒಂದು ಹೊಂದಾಣಿಕೆ ಮಾಡಿಕೊಂಡು 3 ಪಕ್ಷಗಳಿಗೆ ಅಧಿಕಾರ ಸಿಗುವ ಪಟ್ಟದಲ್ಲಿ ನಾವು ಮಾತುಕತೆ ನಡೀತಾ ಇದ್ದೀವಿ. ನಾಳೆ ಕೂಡ ನಮ್ಮ BJPಯ ಶಾಸಕರು ಹಾಗೂ JDS ಶಾಸಕರೊಂದಿಗೆ ನಾವು ಮಾತುಕತೆ ಮಾಡಿ ನಮಗೆ ಒಂದು ಸಮಿತಿ, JDS ಅವರಿಗೆ 2 ಸಮಿತಿ ಹಾಗೂ BJPಗೆ 1 ಸಮಿತಿ, ಈ ರೀತಿಯಾಗಿ ಒಂದು ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತೇಳಿದ್ರು ನಾವು ಮಾತುಕತೆ ಮಾಡ್ತಾ ಇದ್ದೀವಿ. ನಾಳೆ ಇದರ ಬಗ್ಗೆ ತೀರ್ಮಾನ ಆಗುತ್ತೆ. ನಾನು ಕೂಡ ತಮ್ಮ ಮುಖಾಂತರ JDS ಹಾಗೂ BJPಯ ಜನಪ್ರತಿನಿಧಿಗಳಿಗೆ ಚುನಾಯಿತ ಜನಪ್ರತಿನಿಧಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈ ಹಿಂದೆ ಕಳೆದ ನಾವು 15 ವರ್ಷದಿಂದ 2010ರಿಂದ ನಾವು 12 ವರ್ಷದಿಂದ ಯಾವ ರೀತಿಯಾಗಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಬರ್ತಾ ಇದ್ವಿ 3 ಪಕ್ಷದವರು, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದೇ ರೀತಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಬಂದು ನಮ್ಮ ನಗರ ಪಾಲಿಕೆಯಿಂದ ಎಲ್ಲರೂ ಒಮ್ಮತದಿಂದ ಇದ್ದು ನಾವು ತುಮಕೂರು ನಗರದ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ಬಿಟ್ಟು ತಮ್ಮ ಒಮ್ಮತವನ್ನು ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ದಸರಾ ಹಬ್ಬದ ರಜೆಗಳು ಮುಕ್ತಾಯಗೊಂಡು ಹೊಸದಾಗಿ ಪ್ರಾರಂಭವಾದ ಶಾಲೆಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ಮಳೆರಾಯನ ಸ್ವಾಗತದಿಂದ ಶಾಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಸತತವಾಗಿ ಮಳೆಯಿಂದಾಗಿ ಶಾಲಾ ಕಟ್ಟಡದ ಮೇಲ್ಛಾವಣಿಯಿಂದ ನೀರು ಸುರಿಯುತ್ತಿದ್ದು, ಮಕ್ಕಳಿಗೆ ಕೊಠಡಿಯಲ್ಲಿ ಕುಳಿತು ಪಾಠ ಕೇಳಲು ತೊಂದರೆಯಾಗುತ್ತಿದೆ. ಪಾವಗಡ ತಾಲೂಕಿನ ವೆಂಕಟಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮದವರಾಯನಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲಾ ಕಟ್ಟಡದ ಮೇಲ್ಛಾವಣಿಯಿಂದ ನೀರು ಸುರಿಯುತ್ತಿದ್ದು, ಮಕ್ಕಳು ಮಳೆ ನೀರಿನಲ್ಲಿ ಕುಳಿತು ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ. ಮದವರಾಯನಪಾಳ್ಯ ಗ್ರಾಮದ ಶಾಲೆಯಲ್ಲಿ ಮಳೆ ಬಂದರೆ ಮೇಲ್ಛಾವಣಿ ಸೋರಿಕೆಯಿಂದ ವಿದ್ಯಾರ್ಥಿಗಳು ಕೊಠಡಿಯಲ್ಲಿ ಕುಳಿತುಕೊಳ್ಳಲು ಆಗದಂತಹ ಪರಿಸ್ಥಿತಿ ಇದೆ. ಶಾಲೆಯಲ್ಲಿ ಸುಮಾರು 15ರಿಂದ 20ಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, ಮಳೆ ಬಂದಾಗಲೆಲ್ಲ ಈ ಸಮಸ್ಯೆ ಎದುರಿಸಬೇಕು. ಇನ್ನು ಈ ಶಾಲೆ ದುರಸ್ತಿ ಬಗ್ಗೆ ಅನೇಕ ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಇದರಿಂದ ನಮ್ಮ ಮಕ್ಕಳು ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಕೊಠಡಿಯಲ್ಲಿ ಕುಳಿತು ಪಾಠ ಕೇಳಬೇಕಿದೆ. ಜೊತೆಗೆ ಶಿಕ್ಷಕರು ಮಳೆ ಬಂದಾಗ ಅನೇಕ ಸಮಸ್ಯೆ ಎದುರಿಸಬೇಕಾಗಿದೆ. ಈ ಸಂಬಂಧ ಅಧಿಕಾರಿಗಳು ಶಾಲೆಗಳತ್ತ ಗಮನ ಹರಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಶಿಕ್ಷಕರ ಒತ್ತಾಯವಾಗಿದೆ. ಮಾದುರೇನಪಳ್ಳಿಯ ಶಾಲೆ, ಇಲ್ಲಿ 12 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಥಿತಿಗಳು ಏನಾಗಿದೆ, ನಮ್ಮ ಶಾಲೆ ರೂಮ್ಗಳು, ಒಂದು ರೂಮ್ ಡೆಮಾಲಿಶಿಗೆ ಬಂದಿದೆ, ಇನ್ನೊಂದು ರೂಮು ಸೋರ್ತಾ ಇದೆ, ಮೇಲೆಲ್ಲ ಟಾಪಲ್ಲಿ ನೀರು ನಿಂತ್ಕೊಂಡು ಬೆಳಗ್ಗೆಲ್ಲ ಒಂದು ಮಗುನ ಹತ್ತಿಸಿ ತೆಗೆಸಿದೆ, ದೊಡ್ಡ ಮಗುನ ಹತ್ತಿಸಿ ತೆಗೆಸಿದೆ. ಇಲ್ಲಿ ಊರಿನವರಾಗಲಿ ಯಾರೂ ಇಲ್ಲಿ ಬರೋದಿಲ್ಲ. ಒಂದು ಇದಾಕಿದ್ರೂ ಮೀಟಿಂಗ್ ಮೆಮೊ ಹಾಕಿದ್ರೂ ಬರ್ತಾ ಇಲ್ಲ ಊರಿನ ಜನ, ಯಾರೂ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ನಮ್ಮ CRPಗಳು ಬಂದು ನೋಡ್ಕೊಂಡೋದ್ರು, ಮತ್ತು BO ಅವರು ಬಂದಿಲ್ಲ. ಅವ್ರಿಗೆ ಅನಿವಾರ್ಯ ಕಾರಣಗಳು ಬೇಕಾದಷ್ಟು ಇರ್ತವೆ. ಪಾಪ ಅವರು ಏನು ಸಮಸ್ಯೆನೋ ನಮಗೆ ಗೊತ್ತಿಲ್ಲ, ಅವರು ಬಂದಿಲ್ಲ. ಜೊತೆಗೆ ಈ ಊರಿನವರೇ ನಮಗೆ ಸ್ಪಂದಿಸ್ತಾ ಇಲ್ಲ ಅಂತಂದಾಗ ಊರಿನವರೇ ಹೋಗಿ ಅರ್ಜಿ ಕೊಡ್ಬೋದು. ನಾವು ಸಿಂಗಲ್ ಟೀಚರ್ ಆಗಿರೋದ್ರಿಂದ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಊರಿನವ್ರು ಏನಂತ ಇನ್ನು ಶಾಲೆಯ ಮುಂಭಾಗದಲ್ಲಿ ಕಸದ ರಾಶಿಗಳು ಬಿದ್ದು ಶಾಲೆಯ ಆವರಣದಲ್ಲಿ ಸ್ವಚ್ಛತೆ ಇಲ್ಲದಂತೆ ಸ್ವಚ್ಛತೆ ಮರೀಚಿಕೆಯಾಗಿದೆ. ಮದವರಾಯನಪಾಳ್ಯ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇಷ್ಟು ಸಮಸ್ಯೆ ಇದ್ದರೂ ಪಾವಗಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಬಾರಿನೂ ಶಾಲೆಗೆ ಬಂದು ಭೇಟಿ ನೀಡಿಲ್ಲ ಎಂದು ಸಾರ್ವಜನಿಕರ ಆರೋಪವಾಗಿದೆ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ.
ನನ್ನ ಗರಡಿಯಲ್ಲಿ ಬೆಳೆದ ನಾಯಕರು ನನ್ನನ್ನು ಸೋಲಿಸುತ್ತೇವೆ ಎಂದು ಸವಾಲು ಹಾಕಿ ಸಮಾಜ ಸೇವಕರ ಬೆನ್ನ ಹಿಂದೆ ಅವಿತು ಕುಳಿತು ವಿದ್ಯಾರ್ಥಿಗಳಿಗೆ ಉಪದೇಶ ನೀಡುವ ಹಾಗೆ ನನಗೆ ಎಚ್ಚರಿಸುತ್ತಿದ್ದಾರೆ. 25 ವರ್ಷಗಳ ನನ್ನ ರಾಜಕೀಯ ಶಕ್ತಿ ಏನೆಂಬುದು ಈ ತಾಲೂಕಿನ ಜನತೆಗೆ ಗೊತ್ತಿದೆ ಎಂದು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಗೌರಿಬಿದನೂರಿನಲ್ಲಿ ಹೇಳಿದರು. ಬುದ್ಧಿ ಹೇಳಬೇಕು. ಆಮೇಲೆ ಈ ಥರ ಬಲದ್ವಾಗಿ ಕೇಳ್ಕೊಂಡು ಹೋಗೋದು, ದುಡ್ಡು ಕೊಡೋದು, ಈ ಥರ ಮಾಡೋದ್ರಿಂದ ಅವ್ರಿಗೆ ಗೌರವ ಕಡಿಮೆ ಆಗುತ್ತೆ, ನನಗೇನಾಗೋದಿಲ್ಲ. ಮತ್ತು ಕರ್ಕೊಂಡೋಗಿರೋವ್ರಿಗೆ ಏನು ಗೌರವ ಇಲ್ಲ ಅನ್ನಂಗೆ ಆಗುತ್ತೆ. ಅದಕ್ಕೆ ನಾನು ಭಾಳ ಜನ ನೋಡಿದ್ದೀನಿ, ಭಾಳ ಜನ ನನ್ನ ಕಡೆಯಿಂದ ಹೋಗಿದ್ದಾರೆ. ಅವ್ರು ಹೋಗಿದ್ದಾರೆ ಬಿಟ್ಟರೆ ಅವರಿಂದ ಯಾರು ಹೋಗಿಲ್ಲ. ನನಗೆ ಪ್ರತಿಯೊಂದು ಹಳ್ಳಿ ಮಾಹಿತಿ ಇದೆ. ಯಾರು ಮುಖಂಡರು ದಿಗ್ಡಿ ಪಾಡ್ದಲ್ಲಿ ಹೋದರು, ಅವ್ರ ಹಿಂದ್ಗಡೆ ಎಷ್ಟು ಜನ ಹೋಗಿದ್ದಾರೆ ನಿಮ್ಗೆ ಗೊತ್ತಿಲ್ವ? ಅಥವಾ ಬೇರೆ ಕಡೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ ಗೊತ್ತಿಲ್ವ? ಸೊ ಈ ಥರ ನಾಟಕಗಳು, ಈ ಥರ ಬಲವಂತವಾದಂಥ ಕ್ರಮಗಳು ಯಾವುದು ಕೂಡ ಗೌರಿಬಿದ್ದಂಥ ತಾಲೂಕಲ್ಲಿ ಕೆಲಸ ಮಾಡಿದೆ. ನಾನೇನು ತಾಲೂಕೇನು ಅನ್ಯಾಯ ಮಾಡಿಲ್ಲ. ತಾಲೂಕಿಗೆ ಬಡವರಿಗೆ ನಾನು ಕೈಲಾಸ ಸೇವೆಯನ್ನು ಮಾಡಿದ್ದೀನಿ. ಇವತ್ತು ನನಗೆ ಬಡವರೇ ಆಸ್ತಿ. ನನಗೆ ನನಗೆ ಲೆಕ್ಕ ಹಾಕಿದ್ರೆ ಸ್ಥಿತಿವಂತರಿಗಿಂತ ಅನುಕೂಲಸ್ಥರಿಗಿಂತ ನನಗೆ ಬಡವರೇ ನನಗೆ ಆಸ್ತಿ. ನಾನು ಜನಬಲದ ಮೇಲೆ, ಜನಾಭಿಪ್ರಾಯವೇ ನನ್ನ ಶಕ್ತಿ, ಧನಬಲ ಅಲ್ಲ. ಜನಬಲ ನನ್ನ ಶಕ್ತಿನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕು ಚುನಾವಣೆಯಲ್ಲಿ, ಎಷ್ಟು ಬೇಕೋ ಅಷ್ಟು ನಾನು ಮಾಡ್ತೀನಿ. ನಮ್ಮ ನೋಟೇನು ಮದುವೆ ಆಮಂತ್ರಣ ನೀಡುವ ನೆಪದಲ್ಲಿ ಮನೆಗೆ ಬಂದ 5 ಮಂದಿ ಕಳ್ಳರು ಮನೆಯವರನ್ನು ಕಟ್ಟಿಹಾಕಿ ಸುಮಾರು 5 ಲಕ್ಷ ರೂಪಾಯಿ ಬೆಳ್ಳಿ ಮತ್ತು ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಚಾಂಡ್ರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಚಂದ್ರಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಘಟನೆಯ ಬಗ್ಗೆ 50 ವರ್ಷದ ಸರಸ್ವತಮ್ಮ ನಾರಾಯಣಸ್ವಾಮಿ ಎಂಬುವವರು ನೀಡಿದ ದೂರಿನ ಮೇಲೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಘಟನೆ ನಡೆದ ಸ್ಥಳಕ್ಕೆ ರಾತ್ರಿಯೇ ಚಿಂತಾಮಣಿ ಉಪವಿಭಾಗದ ಎಎಸ್ಪಿ ಕುಶಲ್ ಚೌಕ್ಸಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಮತ್ತು ಅಪರಾಧ ಪತ್ತೆದಳದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಕೆ ಕೊಟ್ಟಿರುವ ದೂರಿನಲ್ಲಿ ತನ್ನ ಗಂಡ ನಾರಾಯಣಸ್ವಾಮಿ ಮತ್ತು ನನ್ನ ಮಗ 11 ವರ್ಷದ ಆಕರ್ಷ್ ರೆಡ್ಡಿ ಮನೆಯಲ್ಲಿ ಮಲಗಿದ್ದೆವು. ಸೋಮವಾರ ರಾತ್ರಿ 10:30 ಸಮಯದಲ್ಲಿ ಮನೆಯ ಬಾಗಿಲು ತಟ್ಟಿದಾಗ ಎಚ್ಚರಗೊಂಡ ನನ್ನ ಗಂಡ ಯಾರು ಎಂದು ಕೇಳಿದಾಗ, ಮದುವೆ ಕಾರ್ಡ್ ಕೊಡಲು ಶ್ರೀನಿವಾಸ್ಪುರದಿಂದ ಬಂದಿದ್ದು ಬಾಗಿಲು ತೆಗೆಯುವಂತೆ ಹೇಳಿದರು. ಅದರಂತೆ ಗಂಡ ಬಾಗಿಲು ತೆಗೆದಾಗ ಅವರು ಮನೆಯೊಳಕ್ಕೆ ಬಂದವರು ನಾನು ಅವರನ್ನು ನೋಡಿ ಯಾರು ಎಂದು ಕೇಳಿದಾಗ ಕಾರ್ಡ್ ಕೊಡಲು ಬಂದಿರುವುದಾಗಿ ಹೇಳಿ ಕುಡಿಯಲು ನೀರು ಕೇಳಿದರು. ನೀರು ಕೊಡಲು ಹೋದಾಗ ಕೈಗಳನ್ನು ಹಿಡಿದು ಕಟ್ಟಿಹಾಕಿದ್ದಲ್ಲದೆ ನನ್ನ ಗಂಡ ಮತ್ತು ನನ್ನ ಮಗನನ್ನು ಕಟ್ಟಿಹಾಕಿ ಕಿರುಚದಂತೆ ಮುಖಕ್ಕೆ ಪ್ಲಾಸ್ಟರ್ ಹಾಕಿ ಕೂಡಿ ಹಾಕಿದರು. ನಂತರ ಬೀರುವಿನ ಬೀಗಗಳನ್ನು ಕೊಡದ ಹಿನ್ನೆಲೆಯಲ್ಲಿ ಗಂಡನಿಗೆ ಚಾಕುವಿನಿಂದ ಗಾಯ ಮಾಡಿದ್ದಲ್ಲದೆ ಅವರೇ ತಂದಿದ್ದ ಸುತ್ತಿಗೆ ಮತ್ತು ರಾಡ್ನಿಂದ ಬೇರುವಿನ ಬಾಗಿಲು ತೆಗೆದು ಸುಮಾರು 145 ಗ್ರಾಂ ಚಿನ್ನದ ಆಭರಣಗಳನ್ನು, ಸುಮಾರು 1,250 ಗ್ರಾಂ ಬೆಳ್ಳಿ ಆಭರಣಗಳು, 2 ಮೊಬೈಲ್ಗಳನ್ನು ದೋಚಿಕೊಂಡು ಹೋದರೆಂದು ದೂರಿನಲ್ಲಿ ವಿವರಿಸಿದ್ದು, ಒಟ್ಟು 5 ಮಂದಿಯಲ್ಲಿ 2 ಮಾಸ್ಕ್ ಹಾಕಿದ್ದು, 4 ಮಂದಿ ಕೈಗಳಿಗೆ ಗ್ಲೌಸ್ ಹಾಕಿದ್ದರೆಂದು ದೂರಿನಲ್ಲಿ ವಿವರಿಸಿದ್ದಾರೆ. ಅಲ್ಲ, ನಿಮ್ಮ ಮನೆ ಅಕ್ಕಪಕ್ಕದವ್ರು ಯಾರು ಇರಲಿಲ್ಲ? ಇಲ್ಲ ಸರ್, ಯಾರು ಇರಲಿಲ್ಲ. ರಾತ್ರಿ ಎಷ್ಟೊತ್ತಲ್ಲಿ ಬಂದ್ರು? 10:30 ಬಂದು 11:30 ಹೋದ್ರು ಸರ್. ಅಷ್ಟೊತ್ತವರೆಗೂ ಇದ್ರು ಮನೆಯಲ್ಲೇ. 1 ಅವರ್ ಇದ್ರು. ಅವರೇ ಬಂದು ಅವರೇ ಕಿಟಕಿಗಳು ಹಾಕ್ಬಿಟ್ಟು, ಕರ್ಟನ್ಗಳು ಹಾಕ್ಬಿಟ್ಟು, ಕರ್ಟನ್ಗಳು ಹಾಕ್ಬಿಟ್ಟು, ಅವರೆಲ್ಲ ಸೋಫಾ ಕಟ್ಟಾಕ್ಬಿಟ್ಟು ನಮ್ಮನ್ನು ನನ್ನ ಅವರೆಲ್ಲ ವಿಚಾರ ಎತ್ಕೊಂಡು ನೀಟಾಗಿ ಹೊರಟೋದ್ರು. ಸಜ್ಜಲ್ಕ ಹಾಕ್ಕೊಂಡು ಏನಾದರೂ ಒಳದ್ರ ನಿಮ್ಗೆ? ಇಲ್ಲ, ಒಡೆಯಿಲ್ಲ. ಚಾಕುಗಳು ತೋರಿಸಿದ್ರು. ನೀವೇನೋ ಕಿರ್ಚಿದ್ರೆ ಅಂದರೆ 3 ತಿಮ್ಮಿದ್ ಬಿಡ್ತೀವಿ ಅಂತ ಚಾಕುಗಳು ತೋರಿಸು. ಆಗ ನಮ್ಮ ಯಜಮಾನರು ಗಲಾಟೆ ಮಾಡಿದ್ರೆ ಒಂಚೂರು ತಿಮ್ಮಿದ್ ಬಿಟ್ಟವರು, ಒಂಚೂರು ತಗಲೈತೆ ಸರ್. ಬಾಯ್ಕು ಕೈಕು ಕಾಲುಗಳಿಗೆಲ್ಲ ಕಟ್ಟಾಗ್ಬಿಟ್ರು ಸರ್. ಗುಂಡ್ಲುಪೇಟೆ ಚಾಮರಾಜನಗರ ಹೆದ್ದಾರಿಯು ಹದಗೆಟ್ಟು ಹೋಗಿದ್ದ ಕುರಿತು ಸವಿವಿಸ್ತಾರವಾಗಿ ನಿಮ್ಮ ಅಮೋಘ ವಾಹಿನಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಸುದ್ದಿ ಬಿತ್ತರಿದ ಹಿನ್ನೆಲೆ ಕರುನಾಡು ಯುವಶಕ್ತಿ ಸಂಘಟನಾ ಸದಸ್ಯರು ತಾಲೂಕು ಅಧ್ಯಕ್ಷ ಮುನೀರ್ ಪಾಷಾ ಅವರೊಟ್ಟಿಗೆ ಲೋಕೋಪಯೋಗಿ ಇಲಾಖೆಗೆ ತೆರಳಿ ರಸ್ತೆಯಲ್ಲಿನ ಗುಂಡಿಗಳನ್ನು ದುರಸ್ತಿಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಗುಂಡ್ಲುಪೇಟೆಯಿಂದ ಜಿಲ್ಲಾ ಕೇಂದ್ರ ಚಾಮರಾಜನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಅಧ್ವಾನ ಕುರಿತಂತೆ ಸುದ್ದಿ ಪ್ರಸಾರ ಮಾಡಿ ಇಲಾಖೆ ಅಧಿಕಾರಿಗಳ ಕಾರ್ಯ ವೈಖರಿಯನ್ನ ಜನತೆಯ ಮುಂದೆ ಇರಿಸಲಾಗಿತ್ತು.
ಇದಾದ ಬಳಿಕ ಅಮೋಘ್ ವಾಹಿನಿಯಲ್ಲಿ ಸುದ್ದಿಯನ್ನ ಗಮನಿಸಿದ್ದ ಕರುನಾಡು ಯುವಶಕ್ತಿ ಸಂಘಟನಾ ಸದಸ್ಯರು ಲೋಕೋಪಯೋಗಿ ಇಲಾಖೆ ಎಇಇ ರಾಮಚಂದ್ರು ಅವರಿಗೆ ರಸ್ತೆಯನ್ನು ದುರಸ್ತಿಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದ್ದಾರೆ. ರಸ್ತೆ ಅಧ್ವಾನದ ಕುರಿತು ಪ್ರತಿಕ್ರಿಯಿಸಿದ ಸಂಘಟನಾ ರಾಜ್ಯ ಯುವ ಘಟಕ ಕಾರ್ಯದರ್ಶಿ ಈಶ್ವರ್, ತಾಲೂಕಿನಲ್ಲಿ ಅಧ್ವಾನದ ಕುರಿತು ನಾವು ಅಮೋಘ್ ವಾಹಿನಿಯ ಮೂಲಕ ಖಚಿತಪಡಿಸಿಕೊಂಡು ಲೋಕೋಪಯೋಗಿ ಇಲಾಖೆ ಎಇಇ ರಾಮಚಂದ್ರು ಅವರಿಗೆ ರಸ್ತೆ ದುರಸ್ತಿ ಮಾಡುವಂತೆ ಒಂದು ವಾರಗಳ ಗಡುವು ನೀಡಿದ್ದೇವೆ. ರಾಜ್ಯ ಹೆದ್ದಾರಿ 81 ತುಂಬಾ ರಸ್ತೆಗಳು ಅದಕ್ಕೆ ಹೋಗಿದ್ದು. ಮೊನ್ನೆ ಅಮೋಘ ಟಿವಿ ವಾಹಿನಿಯಲ್ಲಿ ನಾವು ನ್ಯೂಸನ್ನ ನೋಡಿ ನಮ್ಮ ಸಂಘಟನೆ ಕರ್ನಾಟಕ ಯುವಶಕ್ತಿ ಸಂಘಟನೆಯಿಂದ ನಾವೆಲ್ಲ ಬಂದು ಲೋಕೋಪಯೋಗಿ ಇಲಾಖೆಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಒಂದು ವಾರದ ಗಡುವು ಕೊಟ್ಟು ಅವ್ರಿಗೆ ಇಲ್ಲಿ ಒಂದು ವಾರದೊಳಗಡೆ ರಸ್ತೆಯೆಲ್ಲ ದುರಸ್ತಿಪಡಿಸ್ಬೇಕು, ಇಲ್ಲಾಂದರೆ ನಮ್ಮ ಸಂಘಟನೆಯಿಂದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದೇವೆ. ಹಾಗೂ ಗುಂಡ್ಲುಪೇಟೆ ಟೌನು ಮತ್ತು ತೆರ್ಕನಮುಂಡಿ ರಸ್ತೆ ಕಬ್ಬಳ್ಳಿಗೆ ಹೋಗೋ ರಸ್ತೆಯಲ್ಲೇ ತುಂಬ ಹದಗೆಟ್ಟು ಹೋಗಿದ್ದು. ಹಳ್ಳಿ ಕಡೆಯೆಲ್ಲ ತುಂಬ ರಸ್ತೆಗಳೆಲ್ಲ ಗುಂಡಿ ಹಳ್ಳೆಗಳಿಂದ ಕೂಡಿದ್ದು, ಅವನ್ನೆಲ್ಲ ಒಂದು ವಾರಗಳ ಕಾಲ ಗಡುವು ಕೊಟ್ಟಿದ್ದೇವೆ. ನಾವು ನಮ್ಮ ಸಂಘಟನೆಯಿಂದ ಇಲ್ಲಾಂದರೆ ನಿಮ್ಮ ಲೋಕೋಪಯೋಗಿ ಇಲಾಖೆ ಮುಂದೆ ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಅವರಿಗೆ ಮನವಿಯನ್ನು ಕೊಟ್ಟು ನಮ್ಮ ಸಂಘಟನೆಯಿಂದ ಬಂದಿದ್ದೇವೆ. ಒಂದು ವಾರದ ಒಳಗೆ ದುರಸ್ತಿಗೊಳಿಸದಿದ್ದಲ್ಲಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಅಮೋಘ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸಿದ್ದ ಬಳಿಕ ರಸ್ತೆ ಅಧ್ವಾನದ ವಿಚಾರ ಸದ್ದು ಮಾಡುತ್ತಿದ್ದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ತ್ವರಿತವಾಗಿ ದುರಸ್ತಿ ಕಾರ್ಯ ಕೈಗೊಳ್ಳಬೇಕಿದೆ. ಶಿವಕುಮಾರ್, ಅಮೋಘ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.